ಹಲೋ ವೀಕ್ಷಕರೇ, ನಮಸ್ಕಾರ. ತಮಿಳರಿಗೂ ಭಾಗ್ಯ ಟಿ ವಿ ವ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಪ್ರತಿದಿನ ಕೆಲಸ ಮಾಡ್ತಾನೆ ಇರ್ತೀವಿ, ಕೆಲಸ ಮಾಡ್ತಾ ಮಾಡ್ತಾ ಟಯರ್ಡ್ ಆಗುತ್ತೆ, ರೆಸ್ಟ್ ತಗೊಳ್ತೀವಿ. ಆದರೆ ಮನಸ್ಸಿಗೂ ಸಹ ಟಯರ್ಡ್ ಆಗುತ್ತಲ್ವಾ? ಮನಸ್ಸಿಗೆ ಟಯರ್ಡ್ ಆದಾಗ ಖಂಡಿತ ಎಲ್ಲರೂ ಹೋಗಿ ರಿಲ್ಯಾಕ್ಸ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಹೌದು, ಇವತ್ತು ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನೆಲ್ಲ ನಮ್ಮ ಬೆಂಗಳೂರಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕನಕಪುರಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ. ಇಷ್ಟಕ್ಕೂ ಕನಕಪುರಕ್ಕೆ ಯಾಕೆ ಕರ್ಕೊಂಡೋಗ್ತಾ ಇದ್ದೀನಿ ಗೊತ್ತಾ? ಸುಂದರವಾದಂಥ ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂಥ ಸ್ಕೈ ಬ್ಲೂ ಆರ್ಕಿಡ್ಸ್ ಅಂತಕ್ಕಂಥ ರೆಸಾರ್ಟ್ಗೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ. ಈ ಒಂದು ರೆಸಾರ್ಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಉಲ್ಲಾಸ ಅಂತಲೇ ಹೇಳ್ಬೋದು. ನೀವು ಬೆಂಗಳೂರಿಂದ ಕನಕಪುರಕ್ಕೆ ಬಂದಾದ ನಂತರ ಕನಕಪುರ ಸಿಟಿನ ದಾಟಿದ ನಂತರ ಬಲಭಾಗದಲ್ಲಿ ಒಂದು ಕೆರೆ ಬರುತ್ತೆ. ಆ ಕೆರೆ ಕಾನಕನಹಳ್ಳಿ ಉದ್ಯಾನವನ ಅಂತೇಳಿ. ಅಲ್ಲಿ ನೀವು ಬಲಭಾಗಕ್ಕೆ ತಿರ್ಕೊಂಡ್ರೆ ಸಾಕು, ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದೇ ಸ್ಕೈ ಬ್ಲೂ ಆರ್ಕಿಡ್ಸ್. ಆ ಕೆರೆ ಹತ್ರ ಬಲಭಾಗಕ್ಕೆ ತಿರುಗಾದ ನಂತರ 2.5 ಕಿಲೋಮೀಟರ್ ದೂರ ಬಂದಾಯಿತು. ಇಲ್ಲಿ ಎಡಭಾಗಕ್ಕೆ ತಿರ್ಕೊಂಡ್ರೆ 1.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದೇ ಸ್ಕೈ ಬ್ಲೂ ಆರ್ಕಿಡ್ಸ್. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರೆಸಾರ್ಟ್ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಲ್ಲೇನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಏನೆಲ್ಲ ಗೇಮ್ಸ್ ಇದೆ, ನೀವೆಷ್ಟು ಮೋಜು ಮಸ್ತಿ ಮಾಡ್ಬೋದು, ಹಾಗೆ ಅಲ್ಲಿನ ವಾತಾವರಣ ಏನು, ಆ ರೆಸಾರ್ಟ್ ನೋಡೋದಕ್ಕೆ ಹೇಗಿದೆ, ಏನೆಲ್ಲ ಒಂದು ಪ್ಯಾಕೇಜ್ ಇದೆ, ಕಂಪ್ಲೀಟಾಗಿ ಅಲ್ಲಿ ರೆಸಾರ್ಟ್ ತೋರಿಸ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಕೊನೆವರೆಗೂ ನೋಡೋರಂತೆ. ಮಾತಾಡ್ತಾ ಮಾತಾಡ್ತಾ ಸ್ಕೈ ಬ್ಲೂ ಆರ್ಕಿಡ್ಸ್ ಬಂದೇ ಬಿಡ್ತು. ಹಾಗಿರ ಬನ್ನಿ, ನಿಮಗೆಲ್ಲರಿಗೂ ಸ್ಕೈ ಬ್ಲೂ ಆರ್ಕಿಡ್ಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ಕೈ ಬ್ಲೂ ಆರ್ಚಿಡ್ಸ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ಆಕಾಶ ಯಾವ ರೀತಿ ನೀಲಿ ಮತ್ತು ಬಿಳಿ ಬಣ್ಣದಿಂದ ಕೂಡಿದೆಯೋ ಅದೇ ರೀತಿ ಈ ಸ್ಕೈ ಬ್ಲೂ ಆರ್ಚಿಡ್ ಸಹ ಅದೇ ಒಂದು ಥೀಮ್ನ ಇಟ್ಕೊಂಡು ಬಿಳಿ ಮತ್ತು ನೀಲಿ ಬಣ್ಣದಲ್ಲಿ ಕಂಪ್ಲೀಟ್ ಎಂಟೈರ್ ರೆಸಾರ್ಟ್ನ ಡಿಸೈನ್ ಮಾಡಿದ್ದಾರೆ. ಆ ಥೀಮ್ನ ಇಟ್ಕೊಂಡು ಎಲ್ಲ ಕಡೆಗೂ ಅದೇ ಬಣ್ಣನ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ, ಇಲ್ಲಿನ ವಾತಾವರಣ ಆಗ್ಬೋದು. ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಎಷ್ಟು ಸಮಯ ಕೊಟ್ಟರು ಸಾಲದು ಅನಿಸುತ್ತೆ. ನೀವು ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಏನಾದರೂ ಟ್ರೈ ಮಾಡ್ತೀನಿ ಅಂದರೆ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಅಥವಾ ನೀವೇನಾದ್ರು ಆಫೀಸ್ ಗ್ರೂಪ್ ಇದ್ದರೆ ಅಥವಾ ಸ್ಕೂಲು ಕಾಲೇಜ್ ಗ್ರೂಪ್ ಇದ್ದರೆ ಖಂಡಿತ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ಮೊದಲಿಗೆ ನೀವು ಕಾರ್ನ ಪಾರ್ಕ್ ಮಾಡಿ ಹೊರಗಡೆ ಬಂದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬೋರ್ಡ್ ಇದೆ. ಈ ಬೋರ್ಡನ್ನು ಒಮ್ಮೆ ನೀಟಾಗಿ ನೋಡಿಕೊಂಡ್ರೆ ಸಾಕು, ಈ ಸ್ಕೈ ಬ್ಲೂ ಆರ್ಕಿಡ್ಸ್ನ ಕಂಪ್ಲೀಟ್ ಆದಂಥ ಮಾಹಿತಿ ವಿವರ ನಿಮಗೆ ದೊರಕಿಬಿಡುತ್ತೆ. ಇನ್ನು ಮುಖ್ಯವಾಗಿ ಮುಖ್ಯ ದ್ವಾರ ಸ್ಕೈ ಬ್ಲೂ ಆರ್ಕಿಡ್ಸ್ನ ಎಂಟ್ರೆನ್ಸ್ ಇದು. ಎಂಟರ್ ಆಗ್ತಾ ಇದ್ದಾಗೆ ನಿಮಗಿಲ್ಲೊಂದು ವೆಲ್ಕಮ್ ಡ್ರಿಂಕ್ನ ಕೊಡ್ತಾರೆ. ವೆಲ್ಕಮ್ ಡ್ರಿಂಕ್ನ ತೊಗೊಂಡು ಮುಂದೆ ಬಂದ ನಂತರ ಬಹಳ ವಿಶಾಲವಾದಂತಹ ರಿಸೆಪ್ಷನ್ ಏರಿಯಾ ಇದೆ ಇಲ್ಲಿ. ಈ ಸ್ಕೈ ಬ್ಲೂ ಆರ್ಕಿಡ್ಸ್ಗೆ ಯಾರೇ ವಿಸಿಟ್ ಮಾಡಿದ್ರು ಈ ರಿಸೆಪ್ಷನ್ ಏರಿಯಾಗೆ ಬಂದು ಮೊದಲಿಗೆ ಚೆಕ್ಇನ್ ಆಗಬೇಕಾಗತ್ತೆ. ಇಲ್ಲಿ ಬರ್ತಕ್ಕಂಥವ್ರು ಮೊದಲೇ ಬುಕ್ಕಿಂಗ್ ಮಾಡಿ ಬಂದಿರ್ತಾರೆ, ಒಂದು ಪ್ಯಾಕೇಜ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ತಾವೇನಾದ್ರು ಡೈರೆಕ್ಟಾಗಿ ಬಂದರೆ ಖಂಡಿತ ಅನೇಕ ರೀತಿಯಾದಂಥ ಪ್ಯಾಕೇಜ್ ಇದೆ, ನೀವು ಸಹ ಆಯ್ಕೆ ಮಾಡ್ಕೋಬೋದು. ಪ್ಯಾಕೇಜ್ನ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆದಂಥ ಪ್ಯಾಕೇಜನ್ನು ಕೊಟ್ಟಿರ್ತೀನಿ. ಏನೆಲ್ಲ ಗೇಮ್ಸ್ ಇದೆ, ಡೇ ಔಟ್ ಯಾವ ರೀತಿ ಇದೆ, ಸ್ಟೇ ಯಾವ ರೀತಿ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಖಂಡಿತ ನೀವು ನೋಡಿ ಚೆಕ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಈ ಸ್ಕ್ರೀನಲ್ಲೂ ಸಹ ನಂಬರ್ ಬರ್ತಾ ಇದೆ, ಈ ನಂಬರ್ಗೂ ಸಹ ಕಾಲ್ ಮಾಡಿ ನಿಮಗೆ ಬೇಕಾದಂಥ ಮಾಹಿತಿನ ಸುಲಭವಾಗಿ ಪಡ್ಕೋಬೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ವೆಬ್ಸೈಟ್ ಮೂಲಕ ನೀವು ಪ್ರತಿಯೊಂದು ಮಾಹಿತಿನೂ ಪಡಿಬೋದು. ಅಥವಾ ಯಾರಿಗಾದ್ರು ವೆಬ್ಸೈಟ್ ನೋಡೋಕ್ಕೆ ಬರಲಿಲ್ಲ ಅಂದರೆ ನೋ ವರೀಸ್, ಈ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಏನೆಲ್ಲ ಪ್ಯಾಕೇಜಸ್ ಇದೆ, ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಹಾಗೆ ನೀವು ಇಲ್ಲಿ ಬಂದು ಸ್ಟೇ ಮಾಡೋದಕ್ಕೆ ಏನೆಲ್ಲ ಅನುಕೂಲಗಳಿದೆ, ಇಲ್ಲಿ ಬಂದಾಗ ಏನೇನು ಗೇಮ್ಸ್ ಆಡಬೇಕು, ಏನೆಲ್ಲ ನೋಡಬೇಕು ಅಂತ ಮುಂದೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿನ ನೀವು ಪಡಿಬೋದು. ಒಳಗಡೆ ಎಂಟರ್ ಆಗಿ ರಿಸೆಪ್ಷನ್ನ ನೋಡಾದ ನಂತರ ನಾವೀಗ ರೆಸಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗ್ತಾನೆ ನಿಮಗೆ ಮೊದಲಿಗೆ ಇಂಡೋರ್ ಗೇಮ್ಸು ನೋಡೋದಕ್ಕೆ ಸಿಗುತ್ತೆ. ಇನ್ನು ಗೇಮ್ಸ್ ಅಂತ ಬಂದಾಗ ಇಂಡೋರ್ ಗೇಮ್ಸು ಇದೆ, ಔಟ್ಡೋರ್ ಗೇಮ್ಸು ಇದೆ. ನೀವಿಲ್ಲಿ ನೋಡ್ತಾ ಇರೋದು ಇಂಡೋರ್ ಗೇಮ್ಸ್ ಏರಿಯಾ. ಇಲ್ಲಿ ಬಂದು ನಿಮಗೆ ಸ್ನೋಕರ್ ಇದೆ, ಟೇಬಲ್ ಟೆನ್ನಿಸ್ ಇದೆ, TT ಅಂತಲೂ ಕರೀತಾರೆ. ಹಾಗೆ ಇದರ ಜೊತೆಗೆ ಹ್ಯೂಮನ್ ಹ್ಯಾಂಡ್ ಪೂಸ್ಬಾಲು ಸಹ ಇದೆ, ಕ್ಯಾರಮ್ ಇದೆ, ಮತ್ತು ಕಿಡ್ಸ್ ಪ್ಲೇ ಏರಿಯಾ ಸಹ ಇದೆ. ಇದನ್ನೆಲ್ಲ ನೀವು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡು ಎಂಜಾಯ್ ಮಾಡ್ಬೋದು. ಇಂಡೋರ್ ಗೇಮ್ಸಿಂದ ಹೊರಗಡೆ ಬಂದಾದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ರೈನ್ ಡ್ಯಾನ್ಸ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೌದು, ಇಲ್ಲಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೂ ರೈನ್ ಡ್ಯಾನ್ಸ್ ನಡೆಯುತ್ತೆ.
ಮಿಕ್ಕಿ ಟೈಮಲ್ಲಿ ಇದು ಹಾನಾಗೋದಿಲ್ಲ, ಒಳ್ಳೆ ಮ್ಯೂಸಿಕ್ ಹಾಕ್ತಾರೆ, ಜೊತೆಗೆ ಒಳ್ಳೆ ರೈನ್ ರೀತಿ ಎಫೆಕ್ಟ್ ಕೊಡ್ತಾರೆ. ಬಹಳ ಚೆನ್ನಾಗಿ ನೀವು ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ಬೋದು. ಕೆಲವೊಮ್ಮೆ ತುಂಬ ರಿಕ್ವೆಸ್ಟ್ ಮೇರೆಗೆ ಅಥವಾ ಒಟ್ಟಾರೆಯಾಗಿ ಒಂದು ಗ್ರೂಪಾಗಿ ಬಂದಿರ್ತಾರೆ, ಒಂದು 50 ಜನ ಅಂದ್ಕೊಳ್ಳಿ, ಅಂಥ ಟೈಮಲ್ಲಿ ರಿಕ್ವೆಸ್ಟ್ ಮೇರೆಗೆ ಬೇಕಿದ್ರೆ ಕಸ್ಟಮೈಸ್ ಆಗೂ ಒಂದು ಟೈಮ್ನ ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೋಸ್ಕರನೂ ಸಹ ಇಲ್ಲಿ ರೈನ್ ಡ್ಯಾನ್ಸ್ನ ವ್ಯವಸ್ಥೆ ಮಾಡಿಕೊಡ್ತಾರೆ. ಒಟ್ಟಿನಲ್ಲಿ ಈ ಬೇಸಿಗೆನಲ್ಲಿ ಈ ರೀತಿಯಾಗಿ ರೈನ್ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಬೇಕು ನೋಡಿ, ಎಷ್ಟು ತಂಪಾಗಿರುತ್ತೆ ಅಂದರೆ ಬರೀ ದೇಹ ಮಾತ್ರ ಅಲ್ಲ ಮನಸ್ಸು ತಂಪಾಗುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ನೋಡ್ರಿ. ರೈನ್ ಡ್ಯಾನ್ಸ್ ಮಾಡೋ ಜಾಗನ ನೋಡಾಯಿತು, ಈಗ ಬನ್ನಿ ಮುಂದೇನಿದೆ ಇನ್ನೂ ರೆಸಾರ್ಟಲ್ಲಿ ಅಂತ ನೋಡ್ತಾ ಹೋಗೋಣ. ವಾವ್, ಹೀಗಿಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾದಂಥ ವಿಹಂಗಮವಾದ ನೋಟ ಅಂತ. ಸ್ಕೈ ಬ್ಲೂ ಆರ್ಕಿಡ್ಸ್ನ ರೆಸಾರ್ಟಲ್ಲಿ ಬಹಳ ಮುಖ್ಯವಾದಂಥ ಜಾಗ ಇದು, ನೀವೆಲ್ಲ ಬಹಳ ಎಂಜಾಯ್ ಮಾಡ್ತಕ್ಕಂಥ ಜಾಗ ಇದು, ಒಳ್ಳೆ ನೋಟ ಇರ್ತಕ್ಕಂಥ ಜಾಗ ಇದು ಅಂದರೆ ಖಂಡಿತ ತಪ್ಪಿಲ್ಲ. ಇಲ್ಲಿ ಎಲ್ಲ ವಯೋಮಾನದವರು ಅಷ್ಟೇ, ಯಾಕೆ ಮಕ್ಕಳಿಗಂತೂ ಸಪ್ರೇಟಾಗಿ ಸ್ವಿಮ್ಮಿಂಗ್ ಫೂಲ್ ಇದೆ, ದೊಡ್ಡವರು ಮಕ್ಕಳು ಎಲ್ಲರೂ ಒಟ್ಟಿಗೆ ಈ ಸ್ವಿಮ್ಮಿಂಗ್ ಫೂಲಲ್ಲಿ ಎಂಜಾಯ್ ಮಾಡ್ಬೋದು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಂಟಿನ್ಯೂಸ್ ಆಗಿ ನೀವು ಯಾವುದೇ ಪ್ಯಾಕೇಜ್ ತೊಗೊಳ್ಳಿ, ಡೇ ಔಟ್ ಆಗ್ಬೋದು ಅಥವಾ ಸ್ಟೇ ಪ್ಯಾಕೇಜ್ ತೊಗೊಳ್ಳಿ, ನೀವು ಇಲ್ಲಿ ಬಂದು ಆರಾಮಾಗಿ ಎಷ್ಟೊತ್ತು ಬೇಕಾದ್ರೂ ಮೀನಿನಂತೆ ಈಜಾಡ್ಬೋದು. ಈ ಬೇಸಿಗೆನಲ್ಲಿ ನಿಜವಾಗ್ಲೂ ಇಷ್ಟು ದೊಡ್ಡದಾದಂಥ ಸ್ವಿಮ್ಮಿಂಗ್ ಫೂಲಲ್ಲಿ ಕಾಲ ಕಳೆಯೋದಿದೆಯಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು, ಸಖತ್ ಮಜಾ ಸಿಗುತ್ತೆ ಕಣ್ರಿ. ಸ್ವಿಮ್ಮಿಂಗ್ ಫೂಲ್ ನೋಡಾಯ್ತಲ್ವಾ, ಬನ್ನಿ ಈಗ. ಮುಖ್ಯವಾಗಿ ಇಲ್ಲಿ ಬಂದಾಗ ಆಟ ಆಡಿದಾಗ ಅಥವಾ ಟೈಮ್ ಟು ಟೈಮ್ ಊಟ ಮಾಡಬೇಕಂದ್ರೆ ರೆಸ್ಟೋರೆಂಟ್ ಬಹಳ ಮುಖ್ಯ ಅಲ್ವಾ. ರೆಸ್ಟೋರೆಂಟ್ ನೋಡ್ತಾ ಮಿಕ್ಕಿದ ಮಾಹಿತಿ ತಿಳಿತಾ ಹೋಗೋಣ. ನೀವೇನಾದರೂ ಡೇ ಔಟ್ ಪ್ಯಾಕೇಜ್ನ ತೊಗೊಂಡ್ರೆ ಖಂಡಿತ ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೋದು. ಅದೇ ಈ ಒಂದು ವಾತಾವರಣದಲ್ಲೇ ಉಳಿಬೇಕು ಅಂತಂದರೆ ಖಂಡಿತ ಅದಕ್ಕೋಸ್ಕರ ಟೆಂಟ್ ಹೌಸ್ನ ವ್ಯವಸ್ಥೆ ಇದೆ, ಕಾಟೇಜ್ನ ವ್ಯವಸ್ಥೆ ಇದೆ, ಸೂಟ್ನ ವ್ಯವಸ್ಥೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಖುಷಿ ಆಗ್ತಕ್ಕಂಥ ಔಟ್ಡೋರ್ ಗೇಮ್ಸ್ ಬೇಕಾದಷ್ಟಿದೆ. ಗೇಮ್ಸ್ ಅಂತ ಬಂದಾಗ ಬೇಕಾದಷ್ಟು ಡ್ರೈ ಗೇಮ್ಸೂ ಇದೆ, ಜೊತೆಗೆ ವಾಟರ್ ಗೇಮ್ಸೂ ಇದೆ. ಬನ್ನಿ ಎಲ್ಲದರ ಬಗ್ಗೆ ನೋಡ್ತಾ ನೋಡ್ತಾ ತಿಳಿತಾ ಹೋಗೋಣ. ಇನ್ನು ನೀವು ಸಹ ಈ ರೆಸಾರ್ಟ್ಗೆ ಭೇಟಿ ಮಾಡಬೇಕಂತಂದರೆ ಅನೇಕ ರೀತಿಯಾದಂಥ ಡೇ ಔಟಿಂಗ್ ಪ್ಯಾಕೇಜಸ್ ಇದ್ದಾವೆ. ನಿಮಗೆ ಸೂಕ್ತವಾಗ್ತಕ್ಕಂಥ ಪ್ಯಾಕೇಜನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ದಿನಪೂರ್ತಿ ಕಾಲ ಕಳಿಬೋದು. ಅದರ ಪ್ರಕಾರ ಹೇಳಬೇಕಂದ್ರೆ ಡೇ ಔಟಿಂಗ್ ವಿತೌಟ್ ಬ್ರೇಕ್ಫಾಸ್ಟ್, ಬೆಳಿಗ್ಗೆ 10 ಸಂಜೆ 5:30 ನೀವು ಕಾಲನ ಕಳಿಬೋದು. ಹಾಗೆ ಡೇ ಔಟಿಂಗ್ ವಿತ್ ಬ್ರೇಕ್ಫಾಸ್ಟ್ ಅಂದರೆ ಬೆಳಿಗ್ಗೆ 9 ಬಂದರೆ ಸಂಜೆ 5:30 ಕಾಲ ಕಳಿಬೋದು. ಇನ್ನು ಫುಲ್ ಡೇ ವಿತ್ ಬ್ರೇಕ್ಫಾಸ್ಟ್ ಅಂತಂದರೆ ಬೆಳಿಗ್ಗೆ 9 ರಾತ್ರಿ 10 ಬಂದು ಇದ್ದು ಡಿನ್ನರ್ನ ಮುಗಿಸ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲ, ನಿಮಗೆ ಬ್ರೇಕ್ಫಾಸ್ಟ್ ಪ್ಯಾಕೇಜ್ ಬೇಡ ಅಂತಂದರೆ ಫುಲ್ ಡೇ ವಿತೌಟ್ ಬ್ರೇಕ್ಫಾಸ್ಟ್ ಪ್ಯಾಕೇಜು ಸಹ ಇದೆ. ಬೆಳಿಗ್ಗೆ 10 ಬಂದು ರಾತ್ರಿ 10 ಆರಾಮಾಗಿ ಕಾಲ ಕಳೆದು ಹೋಗ್ಬೋದು, ಹೋಗ್ತಾ ಡಿನ್ನರ್ ಮಾಡಿಕೊಂಡು ಹೊರಡ್ಬೋದು. ಇನ್ನು ಫುಲ್ ಡೇ ಕಾಲ ಕಳೆಯೋದಕ್ಕೆ ನಿಮಗೆ ಟೈಮ್ ಇಲ್ವಾ ಅಥವಾ ಇಷ್ಟ ಇಲ್ವಾ, ಡೋಂಟ್ ವರಿ, ಈವ್ನಿಂಗ್ ಕಾಲ ಕಳೆಯೋದಕ್ಕೆ ಒಳ್ಳೆ ಪ್ರಶಾಂತವಾದಂಥ ಜಾಗ. ಅದಕ್ಕೋಸ್ಕರ ಹೈ ಟೀ ಆ್ಯಂಡ್ ಡಿನ್ನರ್ ಪ್ಯಾಕೇಜು ಸಹ ಇಲ್ಲಿ ಅವೈಲೇಬಲ್ ಇದೆ. ಈ ಒಂದು ಪ್ಯಾಕೇಜಲ್ಲಿ ಮಧ್ಯಾಹ್ನ 3:30 ಬಂದರೆ ಡಿನ್ನರ್ ಮುಗಿಸಿ ರಾತ್ರಿ 10 ಇದ್ದು ಆಮೇಲೆ ಹೊರಡ್ಬೋದು. ಇಲ್ಲಿ ದಿನದ 3 ನಿಮಗೆ ಅನ್ಲಿಮಿಟ್ ಆದಂತಹ ಬಫೆಟ್ ಬ್ರೇಕ್ಫಾಸ್ಟ್, ಬಫೆಟ್ ಲಂಚ್ ಮತ್ತು ಬಫೆಟ್ ಡಿನ್ನರ್ ಇರುತ್ತೆ. ಅದರ ಪ್ರಕಾರ ನೋಡೋದಾದರೆ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಅಥವಾ ಪೂರಿ, ದೋಸೆ, ಜೊತೆಗೆ ವಡೆ ಅಥವಾ ಬೋಂಡಾ, ಸಾಂಬಾರ್, ಚಟ್ನಿ, ರೈಸ್ ಬಾತ್, ಕೇಸರಿ ಬಾತ್, ಹಾಗೆ ಕಟ್ ಫ್ರೂಟ್ಸ್ ಮತ್ತು ಫ್ರೂಟ್ ಜ್ಯೂಸ್, ಆಮ್ಲೆಟ್, ಬ್ರೆಡ್ ಬಟರ್ ಜಾಮ್ ಮತ್ತು ಕಾಫಿ ಟೀ ಇರುತ್ತೆ, ಎಲ್ಲನೂ ಸಹ ಅನ್ಲಿಮಿಟಾಗಿರುತ್ತೆ. ಇನ್ನು ಲಂಚ್ ಅಂತ ಬಂದಾಗ ಟೊಮೊಟೊ ಸೂಪ್ ಇರುತ್ತೆ ಅಥವಾ ವೆಜ್ ಸೂಪ್ ಇರುತ್ತೆ, ಹಾಗೆ ಗೋಬಿ ಚಿಲ್ಲಿ ಅಥವಾ ಗೋಬಿ ಮಂಚೂರಿಯನ್, ವೆಜ್ ಕರಿ, ರೋಟಿ, ಜೀರಾ ರೈಸ್, ವೈಟ್ ರೈಸ್, ದಾಲ್, ರಸಂ, ಸಲಾಡ್, ಪಾಪಡ್, ಕರ್ಡ್, ಪಿಕ್ಕಲ್, ಜೊತೆಗೆ ಒಂದು ರೀತಿಯಾದಂಥ ಸ್ವೀಟ್ ಇರುತ್ತೆ. ನಾನ್ ವೆಜ್ ಪ್ರಿಯರಿಗೂ ಸಹ ಒಂದು ಚಿಕನ್ ಸ್ಟಾರ್ಟರ್ಸ್ ಇರುತ್ತೆ ಮತ್ತು ಚಿಕನ್ ಕರಿ ಇರುತ್ತೆ, ಇದೆಲ್ಲನೂ ಸಹ ಅನ್ಲಿಮಿಟಾಗೇ ಇರುತ್ತೆ. ಮೊದಲೇ ಹೇಳಿದಾಗೆ ಇಲ್ಲಿ ಡಿನ್ನರ್ ಪ್ಯಾಕೇಜು ಇರೋದ್ರಿಂದ ಡಿನ್ನರಲ್ಲಿ ಪಾಲಕ್ ಸೂಪ್ ಅಥವಾ ವೆಜ್ ಸೂಪ್, ವೆಜ್ ಸ್ಟಾರ್ಟರ್ಸ್, ಹಾಗೆ ವೆಜ್ ಕರಿ ಮತ್ತು ವೈಟ್ ರೈಸ್, ದಾಲ್, ರಸಂ, ಪಾಪಡ್, ಸಲಾಡ್, ಪಿಕ್ಕಲ್, ಕರ್ಡ್, ಒಂದು ಸ್ವೀಟ್ ಇರುತ್ತೆ, ಮತ್ತು ನಾನ್ ವೆಜ್ ಪ್ರಿಯರಿಗಾಗಿ ಚಿಕನ್ ಸ್ಟಾರ್ಟರ್ಸ್, ಚಿಕನ್ ಕರಿ ಮತ್ತು ಚಿಕನ್ ಬಿರಿಯಾನಿನೂ ಸಹ ಪ್ರೊವೈಡ್ ಮಾಡ್ತಾರೆ. ಬರೀ ಡೇ ಔಟ್ ಪ್ಯಾಕೇಜ್ ಅಷ್ಟೇ ಅಲ್ಲ, ಇಲ್ಲಿ ಸ್ಟೇ ಮಾಡ್ತಕ್ಕಂಥ ಪ್ಯಾಕೇಜು ಸಹ ಇದೆ. ಸ್ಟೇ ಮಾಡ್ತಕ್ಕಂಥ ಪ್ಯಾಕೇಜ್ನ ಮುಂದೆ ತಿಳಿಸ್ತೀನಿ. ಆದರೆ
ನೀವು ಡೇ ಔಟ್ ಪ್ಯಾಕೇಜ್ ಆಗ್ಬೋದು ಅಥವಾ ಸ್ಟೇ ಮಾಡ್ತಕ್ಕಂಥ ಪ್ಯಾಕೇಜ್ ಆಗ್ಬೋದು. ಇವೆಲ್ಲ ಪ್ಯಾಕೇಜ್ಗೂ ಕಾಮನ್ ಆಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ಮತ್ತು ಫೆಸಿಲಿಟೀಸ್ ಅಂತಂದರೆ ರೈನ್ ಡ್ಯಾನ್ಸ್ ವಿತ್ ಮ್ಯೂಸಿಕ್, ಹಾಗೆ ಸೈಕ್ಲಿಂಗ್, ಸ್ವಿಮ್ಮಿಂಗ್ ಪೂಲ್ನು ಸಹ ಯಾವುದೇ ಒಂದು ಪ್ಯಾಕೇಜಲ್ಲಿ ಬಳಸ್ಬೋದು, ಟ್ರಕ್ಕಿಂಗ್, ಹಾಗೆ ಮಕ್ಕಳಿಗೋಸ್ಕರ ಟ್ರ್ಯಾಂಪೋಲಿನ್, ಹಾಗೆ ಕಯಾಕಿಂಗ್ ಮತ್ತು ಬಾನ್ಫೈಯರ್. ಇದರ ಜೊತೆಗೆ ಹ್ಯೂಮನ್ ಫೂಸ್ಬಾಲು ಸಹ ಇದೆ. ಇದಿಷ್ಟೇ ಅಲ್ಲ, ಇನ್ನು ಅನೇಕ ರೀತಿಯಾದಂಥ ಇಂಡೋರ್ ಆ್ಯಕ್ಟಿವಿಟೀಸ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಅನ್ಲಿಮಿಟೆಡ್ ಆಗಿ ಬಳಸ್ಬೋದು. ಕೆಲವರು ಡೇ ಔಟ್ ಪ್ಯಾಕೇಜನ್ನು ಇಷ್ಟಪಡ್ತಾರೆ, ಕೆಲವರು ಸ್ಟೇ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬನ್ನಿ ಈಗ ಸ್ಟೇ ಮಾಡೋದಕ್ಕೆ ಇರತಕ್ಕಂಥ ಪ್ಯಾಕೇಜ್ ಏನು ಅಂತ ನೋಡೋಣ. ನೀವಿಲ್ಲಿ ಸ್ಟೇ ಪ್ಯಾಕೇಜ್ ತೊಗೊಂಡ್ರೆ ಮಧ್ಯಾಹ್ನ 2 ಗಂಟೆಗೆ ಚೆಕ್ಇನ್ ಆದರೆ ನೆಕ್ಸ್ಟ್ ಡೇ 12 ಗಂಟೆವರೆಗೂ ಚೆಕ್ಔಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಇಲ್ಲಿ ಹಲವಾರು ರೀತಿಯಾದಂಥ ಸ್ಟೇ ಪ್ಯಾಕೇಜ್ ಇದ್ದಾವೆ. ಅದರಲ್ಲಿ ಬೇಸಿಕ್ ಆದಂಥ ಪ್ಯಾಕೇಜ್ ಅಂದರೆ ಟೆಂಟ್ ಸ್ಟೇ ಪ್ಯಾಕೇಜ್. ಹೌದು, ಈ ಟೆಂಟ್ ಸ್ಟೇನಲ್ಲಿ ಒಬ್ರು ಬೇಕಾದ್ರೂ ಇರ್ಬೋದು ಅಥವಾ ಇಬ್ಬರು ಬೇಕಾದರೂ ಶೇರ್ ಮಾಡ್ಕೋಬೋದು. ಈ ಟೆಂಟ್ ಸ್ಟೇ ಪ್ಯಾಕೇಜ್ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಗ್ರೇಟ್ ಅಂತ ಹೇಳ್ಬೋದು. ಏಕೆಂದರೆ ಒಂದು ಲೇಕ್ ವ್ಯೂನಲ್ಲಿ, ಕೆರೆಯ ಪಕ್ಕದಲ್ಲಿ, ಒಂದು ಗಾರ್ಡನಲ್ಲಿ ಈ ಟೆಂಟ್ ಸ್ಟೇನ ಅರೇಂಜ್ ಮಾಡಿರ್ತಾರೆ. ನಿಜವಾಗ್ಲೂ ಅಲ್ಲಿ ಕಾಲ ಕಳೆಯೋದಕ್ಕೆ ಉತ್ತಮವಾದಂಥ ಅವಕಾಶ ಅಂತಲೇ ಹೇಳ್ತೀನಿ. ಹಾಗೆ ಇಲ್ಲಿ ಸ್ಟೇ ಮಾಡೋದಕ್ಕೆ ಕಾಟೇಜ್ನ ವ್ಯವಸ್ಥೆನೂ ಸಹ ಇದೆ. ಒಟ್ಟಾರೆಯಾಗಿ 16 ಕಾಟೇಜಸ್ ಇದ್ದಾವೆ. ಕಾಟೇಜ್ ಯಾವ ರೀತಿ ಇದೆ ಅಂತ ಒಮ್ಮೆ ನೀವೇ ನೋಡ್ಕೊಂಬನ್ನಿ. ಕಾಟೇಜಸ್ನ ನೋಡಾಯ್ತಲ್ವಾ? ಬನ್ನಿ ಈಗ ಎಕ್ಸಗನ್ ಹಟ್ಸ್ ಅಥವಾ ಲೇಕ್ ವ್ಯೂ ಹಟ್ಸ್ಗೆ ಹೋಗೋಣ. ಅಲ್ಲಿ ಯಾವ ರೀತಿ ಒಂದು ವಾತಾವರಣ ಇದೆ ಅಂತ ನೋಡೋಣ. ಲೇಕ್ ವ್ಯೂ ಹಟ್ಸನ್ನು ನೋಡಾಯ್ತಲ್ವಾ? ಹೇಗಿದೆ ಅನ್ನಿಸ್ತು? ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾದಂಥ ಸ್ಟುಡಿಯೋ ಸೂಟ್ ಒಮ್ಮೆ ನೋಡಿ. ಏಕೆಂದರೆ ಈ ಒಂದು ಸ್ಟುಡಿಯೋ ಸೂಟಲ್ಲಿ ಪ್ರೈವೇಟ್ ಆದಂತಹ ಸ್ವಿಮ್ಮಿಂಗ್ ಪೂಲ್ ಇರೋದು ಬಹಳ ವಿಶೇಷ ಅನಿಸುತ್ತೆ. ಸ್ಟುಡಿಯೋ ಸೂಟನ್ನು ನೋಡೋರಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ? ಖಂಡಿತ ಒಂದು ದಿನ ಈ ರೀತಿಯಾದಂಥ ಸ್ಟುಡಿಯೋ ಸೂಟಲ್ಲಿ ಇರಬೇಕು ಅಂತ ಯಾರಿಗೇ ಆಗಲಿ ಆಸೆ ಆಗೋದು ಸಹಜ. 3 ಜನ ಅಥವಾ 4 ಜನ ಬಂದಾಗ ಈ ರೀತಿಯಾದಂಥ ಸ್ಟುಡಿಯೋ ಸೂಟಲ್ಲಿ ಆಗ್ಬೋದು ಅಥವಾ ಹಟ್ಸಲ್ಲಾಗ್ಬೋದು ಉಳ್ಕೋಬೋದು. ಆದರೆ ಒಟ್ಟಿಗೆ ಫ್ಯಾಮಿಲಿ ಜೊತೆ 10 ಜನ ಅಥವಾ ಫ್ರೆಂಡ್ಸ್ ಜೊತೆ ಒಂದು 10 ಜನ 15 ಜನ ಬಂದಾಗ ಅದಕ್ಕೋಸ್ಕರ ಅಂಥೇಳಿ ಡಾರ್ಮ್ ಅಂತಕ್ಕಂಥ ರೂಮ್ನ ವ್ಯವಸ್ಥೆನೂ ಇದೆ. ಇಲ್ಲಿ ಒಟ್ಟಾರೆ 14 ಜನ ಒಮ್ಮೆಗೆ ಮಲ್ಕೊಳ್ತಕ್ಕಂಥ ವ್ಯವಸ್ಥೆನೂ ಇದೆ. ನಾನು ಇಷ್ಟೊತ್ತರೆಗೂ ಏನೆಲ್ಲ ಒಂದು ಕಾಟೇಜ್ ಆಗ್ಬೋದು ಅಥವಾ ಹಟ್ಸ್ ಆಗ್ಬೋದು, ಸ್ಟುಡಿಯೋ ಸೂಟ್ ಆಗ್ಬೋದು, ಹಾಗೆ ಡಾರ್ಮ್ ಆಗ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಎಲ್ಲನೂ ಸಹ ಎಸಿನ ಒಳಗೊಂಡಿರುತ್ತೆ. ಈ ಯಾವುದೇ ಸ್ಟೇ ಪ್ಯಾಕೇಜಲ್ಲಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದಂಥ ದರ ಅಂತ ನಿಗದಿಪಡಿಸಿರ್ತಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಟಾಗಿ ಡೀಟೇಲ್ಸ್ನ ಕೊಟ್ಟಿರ್ತೀನಿ ಅಥವಾ ಈ ಸ್ಕ್ರೀನಲ್ಲಿ ಬರ್ತಾ ಇರತಕ್ಕಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ಬೇಕಿದ್ರೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಡೇ ಔಟ್ ಪ್ಯಾಕೇಜ್ ಬಗ್ಗೆ ತಿಳ್ಕೊಂಡಾಯಿತು, ಸ್ಟೇ ಮಾಡೋದಕ್ಕೆ ಇರತಕ್ಕಂಥ ಪ್ಯಾಕೇಜ್ ಬಗ್ಗೆ ತಿಳ್ಕೊಂಡಾಯಿತು. ಇನ್ನು ಇಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಮತ್ತು ಏನೆಲ್ಲ ಔಟ್ಡೋರ್ ಮತ್ತು ಇಂಡೋರ್ ಗೇಮ್ಸ್ ಇದೆ, ಬನ್ನಿ ಕೂಲಂಕುಷವಾಗಿ ನೋಡೋರಂತೆ. ಇಲ್ಲಿ ಬೇಕಾದಷ್ಟು ಫ್ರೀಯಾಗಿ ಗೇಮ್ಸ್ ಇದೆ ಮತ್ತು ಆ್ಯಕ್ಟಿವಿಟೀಸ್ ಇದೆ.
ಅಷ್ಟೇ ಅಲ್ಲ, ಕೆಲವೊಂದು ಪೇಯ್ಡ್ ಆ್ಯಕ್ಟಿವಿಟೀಸ್ ಮತ್ತು ಗೇಮ್ಸು ಸಹ ಇದೆ. ಅದರ ಪ್ರಕಾರ ಹೇಳೋದಾದರೆ ರಾಕೆಟ್ ಎಜೆಕ್ಟರ್, ಹ್ಯೂಮನ್ ಸೈಕಲ್, ಹಾಗೆ ಹ್ಯೂಮನ್ ಗೈರೋ, ATV bikes, dirt bike, ಮತ್ತೆ 19 ಬಗೆಯಾದಂಥ ರೋಪ್ ಆ್ಯಕ್ಟಿವಿಟೀಸ್. ಅದು 3 ಲೆವೆಲಲ್ಲಿದೆ. ಅಷ್ಟೇ ಅಲ್ಲ, ಗ್ರೂಪಾಗಿ ನೀವು ಗೇಮ್ಸ್ ಆಡೋದಕ್ಕೋಸ್ಕರ ಪೇಂಟ್ ಬಾಲ್ ಇದೆ. ಇನ್ನು ಬಹಳ ಮಜಾ ಕೊಡ್ತಕ್ಕಂಥ ಜಿಪ್ ಲೈನ್, ವಾಟರ್ ಲ್ಯಾಂಡಿಂಗ್, ಆ ಒಂದು ಗೇಮೂ ಇದೆ. ಅಷ್ಟೇ ಅಲ್ಲ, ಪೆಡಲ್ ಬೋಟಿಂಗ್, ಹಾಗೆ ಮನಸ್ಸಿಗೆ ಬಹಳ ಖುಷಿ ಕೊಡ್ತಕ್ಕಂಥ ಕೊರಾಕಲ್ ರೈಡ್, ಅಂದರೆ ತೆಪ್ಪದಲ್ಲಿ ಪ್ರಯಾಣ ಮಾಡ್ಬೋದು ನೀವು. ಈ ಎಲ್ಲ ಆ್ಯಕ್ಟಿವಿಟೀಸು ಖಂಡಿತ ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಇವೆಲ್ಲ ಆ್ಯಕ್ಟಿವಿಟೀಸು ಒಂದೇ ಜಾಗದಲ್ಲಿ ಸಿಗ್ತಾ ಇರೋದು ಖಂಡಿತ ನಿಮಗಂತೂ ಸಂತೋಷ ಅಲ್ವಾ? ದೊಡ್ಡವ್ರಿಗೇನೋ ಆಟ ಆಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಮಕ್ಕಳಿಗೂ ಸಹ ಮೊದಲೇ ಹೇಳಿದಾಗೆ ಇಂಡೋರ್ ಗೇಮ್ಸ್ ಇದೆ. ಅಷ್ಟೇ ಅಲ್ಲ, ಔಟ್ಡೋರಲ್ಲಿ ಮಕ್ಕಳಿಗೆ ಅಂತಲೇ ಅವ್ರು ಎಂಜಾಯ್ ಮಾಡೋದಕ್ಕೆ ಸಪ್ರೇಟ್ ಆದಂಥ ಪ್ಲೇ ಏರಿಯಾ ಇದೆ. ಅಲ್ಲಿ ಅವರು ಬೇಕಾದಷ್ಟು ಎಂಜಾಯ್ ಮಾಡ್ಬೋದು. ನೀವು ಪ್ರಕೃತಿಯನ್ನು ನೋಡಿ ಎಂಜಾಯ್ ಮಾಡ್ತೀರಾ, ಆಟ ಆಡ್ತಾ ಎಂಜಾಯ್ ಮಾಡ್ತೀರಾ, ನೀವೇನಾದ್ರು ಪ್ರಾಣಿ ಪ್ರಿಯರಾಗಿದ್ದರೆ ಖಂಡಿತ ಇಲ್ಲಿ ಅನೇಕ ಬಗೆಯಾದಂಥ ಪಕ್ಷಿ ಪ್ರಾಣಿಗಳಿದ್ದಾವೆ. ಮಕ್ಕಳಿಗಂತೂ ಬಹಳ ಖುಷಿ ಕೊಡುತ್ತೆ. ಅದನ್ನೆಲ್ಲ ನೀವು ನೋಡಿ ಆಟ ಆಡ್ಬೋದು, ಅದ್ರ ಜೊತೆ ಫೋಟೋನೂ ಸಹ ತೊಗೋಬೋದು. ಹಾಗಿದ್ರೆ ಇದನ್ನೆಲ್ಲ ಒಮ್ಮೆ ಒಂದು ರೌಂಡು ನೋಡ್ಕೊಂಬಂದ್ಬಿಡಿ. ನೋಡಿದ್ರಲ್ಲ, ಇದಕ್ಕಿಂತ ಮಸ್ತಿ ಮಾಡೋದಕ್ಕೆ ಇನ್ನೇನು ಬೇಕೇಳಿ? ಖಂಡಿತ ಒಂದು ದಿನ ಬೆಳಗ್ಗೆ ಬಂದು ಸಾಯಂಕಾಲದವರೆಗೂ ಆರಾಮಾಗಿ ಎಲ್ಲ ಚಿಂತೆಯೂ ಮರೆತು ಪ್ರಶಾಂತವಾಗಿ ಇಲ್ಲಿ ಕಾಲ ಕಳೆದು ಹೋಗ್ಬೋದು. ಒಮ್ಮೆ ಆದರೂ ನೀವು ಈ ಸ್ಕೈ ಬ್ಲೂ ಆರ್ಕಿಡ್ಸ್ನ ನೋಡಲೇಬೇಕು, ಬಂದು ಎಂಜಾಯ್ ಮಾಡಲೇಬೇಕು. ನೀವೇನು ಹೇಳ್ತೀರಾ? ವಿಶೇಷ ದಿನ ಅಂದ್ರೇ ಒಂದು ಸವಿ ನೆನಪು. ಆ ಸವಿ ನೆನಪನ್ನು ಮತ್ತಷ್ಟು ಸವಿಗೊಳಿಸೋದಕ್ಕೆ ನಿಮ್ಮ ಬರ್ಡೇ ಆಗ್ಬೋದು ಅಥವಾ ಸ್ಪೆಷಲ್ ಡೇ ಆಗ್ಬೋದು, ಇಲ್ಲಿ ಬಂದು ಆಚರಿಸಿ ಬಹಳ ಸಂಭ್ರಮಿಸ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಬಹಳ ದೊಡ್ಡ ಇವೆಂಟ್ ಮಾಡೋದಕ್ಕೋಸ್ಕರ ಒಳ್ಳೆ ಬೃಹದಾಕಾರವಾದ ಲಾನ್ ಏರಿಯಾ ಸಹ ಇದೆ. ಇಲ್ಲಿ ಈಗಾಗಲೇ ಸಾಕಷ್ಟು ಮದುವೆಗಳು ನಡೆದಿದೆ, ಎಂಗೇಜ್ಮೆಂಟ್ ನಡೆದಿದೆ. ಅಷ್ಟೇ ಅಲ್ಲ, ಬೇಕಾದಷ್ಟು ಕಾರ್ಪೊರೇಟ್ ಈವೆಂಟ್ ಸಹ ಇಲ್ಲಿ ನಡೆಸೋದಕ್ಕೆ ಸ್ಥಳಾವಕಾಶ ಇದೆ. ಯಾವುದೇ ರೀತಿಯಾದಂಥ ಈವೆಂಟ್ ಮಾಡಬೇಕಂದ್ರೂ ಊಟದ ವ್ಯವಸ್ಥೆ ಚೆನ್ನಾಗಿರಬೇಕು, ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಿರಬೇಕು, ಎಲ್ಲ ಅನುಕೂಲತೆ ಇರಬೇಕು. ಆದ ಕಾರಣ ಈ ರೆಸಾರ್ಟು ಹೇಳಿ ಮಾಡಿಸ್ದಂಥ ಜಾಗ ಅಂದರೆ ಖಂಡಿತ ತಪ್ಪಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಒಳ್ಳೆಯ ವಾತಾವರಣ ಇದೆ. ಇಂಥ ಜಾಗದಲ್ಲಿ ನಿಮ್ಮ ಒಂದು ಈವೆಂಟ್ನ ಆರ್ಗನೈಸ್ ಮಾಡೋದ್ರಿಂದ ಖಂಡಿತ ಮತ್ತಷ್ಟು ಮೆರುಗು ಅಂತಲೇ ಹೇಳ್ಬೋದು. ನೀವು ಸಹ ಏನಾದರೂ ಈ ರೀತಿಯಾದಂಥ ರೆಸಾರ್ಟಲ್ಲಿ ಮದುವೆ ಮಾಡಬೇಕು ಅಥವಾ ಫಂಕ್ಷನ್ ಮಾಡಬೇಕು ಅಂದರೆ ಖಂಡಿತ ಅದಕ್ಕೂ ಅವಕಾಶ ಇದೆ. ಮುಕ್ತವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋನ ಇಷ್ಟೊತ್ತು ನೋಡಿದ್ದೀರಾ, ಸ್ಕೈ ಬ್ಲೂ ಆರ್ಕಿಡ್ಸ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಂಡಿದ್ದೀರ. ನಾವು ತಿಳಿಸಿದಂಥ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹೇಗಿತ್ತು ಸ್ಕೈ ಬ್ಲೂ ಆರ್ಕಿಡ್ಸ್? ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಈ ರೆಸಾರ್ಟ್ನ ಈಗಾಗಲೇ ನೋಡಿದ್ದೀರಾ ಅಥವಾ ಯಾರ್ಯಾರು ನೋಡಬೇಕು ಅಂತ ಅಥವಾ ಬರಬೇಕು ಅಂತ ಬಯಸ್ತೀರಾ, ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ರೀತಿಯಾದಂಥ ಇನ್ನೂ ಹೆಚ್ಚಿನ ಪ್ರವಾಸಿ ತಾಣಗಳನ್ನ ನಿಮ್ಮ ಮುಂದೆ ತರ್ತೀವಿ ಅಂತಲೂ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.